ಅಂಗವಿಕಲರ ಮಾಸಿಕನ ಹೆಚ್ಚಿಸಲು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಾವಕಾಶ ಹೆಚ್ಚಿಸಲು ಒತ್ತಾಯಿಸಿ ಮನವಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪಟ್ಟಣದಲ್ಲಿ ಅಂಗವಿಕಲರಿಗೆ ಮಾಸಿಕನ 3000 ಕ್ಕೆ ಹೆಚ್ಚಿಸಲು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಾವಕಾಶ ಹೆಚ್ಚಿಸಲು ಒತ್ತಾಯಿಸಿ ಮನವಿ ನೀಡಿದರು ಬಿಜೆಪಿ ಸರ್ಕಾರದ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಬಜೆಟ್ ಅಂಗವಿಕಲರನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲಾ ಅಂಗವಿಕಲರಿಗೆ ಮತ್ತು ಪಾಲಕರಿಗೆ ತೀವ್ರ ನಿರಾಶೆ ಉಂಟುಮಾಡಿದ ಬಿಜೆಪಿ ಪಕ್ಷ ತನ್ನ ಕರ್ನಾಟಕ ರಾಜ್ಯ ಚುನಾವಣಾ ಪ್ರಣಾಳಿಕೆಯ ಪುಟ 21ರಲ್ಲಿ ದಿವ್ಯಾಂಗ ಕಲ್ಯಾಣ ಶೀರ್ಷಿಕೆ ಅಡಿಯಲ್ಲಿ ಅಂಗವಿಕಲರಿಗೆ ಮಾಸಿಕನ ಪಿಂಚಣಿ 3000 ರೂಪಾಯಿ ಇರಿಸಲಾಗುವುದಾಗಿ ಇಡೀ ರಾಜ್ಯದ ಮತದಾರರಿಗೆ ಭರವಸೆ ನೀಡಿ ವಂಚಿಸಿದ ಆದರೆ ಬಿಜೆಪಿ ಸರ್ಕಾರ 17/2/2023 ರಂದು ಮಂಡನೆ ಮಾಡಿದ ತನ್ನ ಕೊನೆಯ ವರ್ಷದ ಬಜೆಟ್ನಲ್ಲಿಯೂ ಈ ಭರವಸೆಯನ್ನು ಅಲ್ಪ ಪ್ರಮಾಣದಲ್ಲಿಯೂ ಪೂರೈಸಲಿಲ್ಲ ಅಂಗವಿಕಲರಿಗೆ ಜೀವನೋಪಾಯ ಸೃಷ್ಟಿಸಲು ಯಾವುದೇ ಕಾರ್ಯಕ್ರಮ ಉದ್ಯೋಗ ಕಲ್ಪಿಸಿಕೊಡುವುದರಲ್ಲಿ ಈ ಬಜೆಟ್ ವಿಫಲವಾಗಿದೆ ಅಲ್ಲದೆ ಖಾಸಗಿ ವಲಯ ಅಂಗವಿಕಲರಿಗೆ ಉದ್ಯೋಗ ಕೊಡಲು ಯಾವುದೇ ಪ್ರೋತ್ಸಾಹ ನೀಡುವುದಿಲ್ಲ ಮತ್ತು ಇದು ಅಂಗವಿಕಲರು ಶಿಕ್ಷಣ ಪಡೆಯಲು ಪೂರ್ತಿ ನೀಡುವುದಿಲ್ಲ ಈ ಬಜೆಟ್ ಅಂಗವಿಕಲ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಏನನ್ನೂ ಮಾಡಿರುವುದಿಲ್ಲ ಅಲ್ಲದೆ ಈ ಬಜೆಟ್ನಲ್ಲಿ ಪ್ರವೇಶ ಸ್ನೇಹಿ ಬಗ್ಗೆ ಯಾವುದೇ ಹೇಳಿಕೆ ಇಲ್ಲ ತಹಶೀಲ್ದಾರ್ ಕಚೇರಿಗಳು ಸರ್ಕಾರಿ ಕಚೇರಿಗಳು ಬಸ್ ನಿಲ್ದಾಣಗಳು ಮತ್ತು ಅಂಗವಿಕಲರಿಗೆ ಸಂಬಂಧಪಟ್ಟ ಇತರೆ ಕಚೇರಿಗಳು ಅಂಗವಿಕಲರಿಗೆ ಪ್ರವೇಶ ಸ್ನೇಹ ಆಗಿರುವುದಿಲ್ಲ ಈ ವಿಷಯದ ಬಗ್ಗೆ ಬಜೆಟ್ನಲ್ಲಿ ಬಿಜೆಪಿ ಸರ್ಕಾರ ವಿಕಲಚೇತನರನ್ನು ನೆನಪಿಸಿಕೊಳ್ಳಲಿಲ್ಲ ಬಜೆಟ್ ಚರ್ಚೆಯ ನಂತರ ಅಂತಿಮಗೊಳಿಸುವಾಗ ಕೂಡ ಕ್ರಾಂತಿ ದಿವ್ಯಾಂಗ ರಾಜ್ಯ ಒಕ್ಕೂಟ ಮತ್ತು ಅಂಗವಿಕಲರ ಮತ್ತು ಪಾಲಕರ ಮನವಿಯನ್ನು ಮಾನ್ಯ ಮಾಡಿ ಮಾಸಿಕನ ಹೆಚ್ಚಿಸುವುದಲ್ಲದೆ ಉದ್ಯೋಗಾವಕಾಶಕ್ಕೆ ಗಮನ ನೀಡಬೇಕು ಎಂದು ಒತ್ತಾಯಿಸಿ ರಬಕವಿ ಬನಹಟ್ಟಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿಕೊಂಡರು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಮನವಿ ಪತ್ರ ಏನಪ್ಪಾ ಅಂತಂದ್ರೆ ಮಾನ್ಯರೇ ಈ ಅಂಗವಿಕಲರಿಗೆ ಮಾಸಾಸನ 3000ಕ್ಕೆ ಹೆಚ್ಚಿಸಲು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಾವಕಾಶ ಹೆಚ್ಚಿಸಲು ಮನವಿ ಬಿಜೆಪಿ ಸರ್ಕಾರದ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಬಜೆಟ್ ಅಂಗವಿಕಲರನ್ನ ನಿರ್ಲಕ್ಷ್ಯ ಮಾಡಿ ಎಲ್ಲ ಅಂಗವಿಕಲರಿಗೆ ಮತ್ತು ಪಾಲಕರಿಗೆ ತೀವ್ರ ನಿರಾಶೆಯನ್ನ ಉಂಟು ಮಾಡಿದೆ ಬಿಜೆಪಿ ಪಕ್ಷ ತನ್ನ ಕರ್ನಾಟಕ ರಾಜ್ಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಪುಟ ಸಂಖ್ಯೆ 21ರಲ್ಲಿ ದಿವ್ಯಾಂಗ ಕಲ್ಯಾಣ ಶೀರ್ಷಿಕೆ ಅಡಿಯಲ್ಲಿ ಅಂಗವಿಕಲರಿಗೆ ಮಾಸಾಸನ ಪಿಂಚಣಿ 3000ಕ್ಕೆ ಏರಿಸಲಾಗುವುದಾಗಿ ಇಡೀ ರಾಜ್ಯದ ಮತದಾರರಿಗೆ ಭರವಸೆಯನ್ನು ನೀಡಿ ವಂಚಿಸಿದೆ ಆದರೆ ಬಿಜೆಪಿ ಸರ್ಕಾರ 17/2/2023 ರಂದು ಮಂಡನೆ ಜೀವನೋಪಾಯ ಸೃಷ್ಟಿಸಲು ಯಾವುದೇ ಕಾರ್ಯಕ್ರಮ ಉದ್ಯೋಗ ಕಲ್ಪಿಸಿಕೊಡೋದರಲ್ಲಿ ಈ ಬಜೆಟ್ ವಿಫಲವಾಗಿದೆ ಅಲ್ಲದೆ ಖಾಸಗಿ ವಲಯ ಅಂಗವಿಕಲರಿಗೆ ಉದ್ಯೋಗ ಕೊಡಲು ಯಾವುದೇ ಪ್ರೋತ್ಸಾಹ ನೀಡುವುದಿಲ್ಲ ಮತ್ತು ಇದು ಅಂಗವಿಕಲರು ಶಿಕ್ಷಣ ಪಡೆಯಲು ಸ್ಫೂರ್ತಿ ನೀಡುವುದಿಲ್ಲ ಈ ಬಜೆಟ್ ಅಂಗವಿಕಲ ಮಕ್ಕಳ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲು ಏನೇನೂ ಮಾಡಿರುವುದಿಲ್ಲ ಅಲ್ಲದೆ ಈ ಬಜೆಟ್ನಲ್ಲಿ ಪ್ರವೇಶ ಹೆಚ್ಚಿಸಲು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಾವಕಾಶ ಹೆಚ್ಚಿಸಲು ಮನವಿ ಬಿಜೆಪಿ ಸರ್ಕಾರದ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಬಜೆಟ್ ಅಂಗವಿಕಲರನ್ನ ನಿರ್ಲಕ್ಷ್ಯ ಮಾಡಿ ಎಲ್ಲ ಅಂಗವಿಕಲರಿಗೆ ಮತ್ತು ಪಾಲಕರಿಗೆ ತೀವ್ರ ನಿರಾಶೆಯನ್ನು ಉಂಟು ಮಾಡಿದೆ ಬಿಜೆಪಿ ಪಕ್ಷವಾಗ ಆದರೂ ಕ್ರಾಂತಿ ದಿವ್ಯಾಂಗ ರಾಜ್ಯ ಕೊಟ್ಟ ಅಂಗವಿಕಲರ ಮತ್ತು ಪಾಲಕರ ಮನವಿಯನ್ನ ಮಾನ್ಯ ಮಾಡಿ ಮಾಸಾಸನ ಹೆಚ್ಚಿಸುವುದಲ್ಲದೆ ಉದ್ಯೋಗಾವಕಾಶಕ್ಕೆ ಗಮನ ನೀಡಬೇಕು ಎಂದು ಒತ್ತಾಯಿಸುತ್ತೇವೆ ಹಾಗಾಗಿ ಈ ಬಜೆಟ್ ಅನ್ನು ವಿರೋಧಿಸಿ ರಬಕವಿ ಬನಹಟ್ಟಿ ತಾಲೂಕಿನ ವಿಕಲಚೇತನರು ಇಂದು ಪ್ರತಿಭಟನೆ ನಡೆಸಿ ಮನವಿಯನ್ನ ನಮ್ಮ ಮಾನ್ಯ ತಹಶೀಲ್ದಾರರ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತಕ್ಕಂತ ಮಾತನ್ನು ಕೂಡ ಹೇಳ್ತೀವಿ ಅಷ್ಟೇ ಅಲ್ಲದೆ ನಾವು ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಒಂದು ವಿನಂತಿ ಮಾಡ್ಕೋತೀವಿ